ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ ಜೀವನವೇ ಬೇಡ ಅನ್ನುವಂತೆ ಮಾಡುತ್ತಾರೆ ಈ ಹುಡುಗಿಯರು ಜೀವನವನ್ನ ನಾಶ ಮಾಡಿಬಿಡ್ತಾರೆ ಈ ಮೂರು ಹೆಸರಿನ ಹುಡುಗಿಯರು ಹಾಗಾದರೆ ಅಂತಹ ಹೆಸರಿರುವ ಹುಡುಗಿಯರು ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ನಿಮ್ಮ ಜೀವನ ಬಹಳಷ್ಟು ಮುಖ್ಯ ಹಾಗಾದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡಿ ಅದಕ್ಕೂ ಮುನ್ನ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಕೋಪ ಹಠ ಅನ್ನೋದು ಎಂಥವರನ್ನು ಸಹ ತಪ್ಪುದಾರಿಗೆ ನುಗ್ಬಿಡತ್ತೆ ಅದೇ ರೀತಿ ಈ ಮೂರು ಹೆಸರಿನ ಹುಡುಗಿಯರು ಇವರು ಬಹಳಷ್ಟು ಒಳ್ಳೆಯ ಗುಣಗಳನ್ನ ಹೊಂದಿರ್ತಾರೆ ಆದರೆ ಒಂದು ಕ್ಷಣಕ್ಕೆ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ತಮ್ಮ ಜೀವನವನ್ನೇ ಇಲ್ಲ ಅನ್ನುವಂತೆ ಮಾಡ್ಬಿಡ್ತಾರೆ ಜೊತೆ ತಮ್ಮ ಸಂಗಾತಿಗಳ ಜೀವನವನ್ನು ಸಹ ನಾಶ ಆಗುವಂತೆ ಮಾಡ್ಬಿಡ್ತಾರೆ ಹಾಗಾದ್ರೆ ಆ ಮೂರು ಹೆಸರಿನ ಹುಡುಕಿಯರು ಯಾರು ಅಂತ ತಿಳಿಯೋಣ ಮೊದಲನೆಯದಾಗಿ ಬಿ ಅಕ್ಷರದಿಂದ ಶುರುವಾಗ್ತಕ್ಕಂಥ ಹುಡುಗಿಯರು ಇವರು ಬಹಳಷ್ಟು ಬುದ್ಧಿವಂತರು ಮತ್ತು ಬಹಳಷ್ಟು ವಿದ್ಯಾವಂತರು ಆದ್ರೆ ಅವರಲ್ಲಿ ಇರ್ತಕ್ಕಂತ ಹಠ ಮತ್ತೆ ಕೋಪ ಅವರ ಈ ಗುಣವನ್ನ ಮರೆಯುವಂತೆ ಮಾಡ್ಬಿಡತ್ತೆ ಅವರು ಎಷ್ಟೇ ತಮ್ಮ ಸಂಗಾತಿಯನ್ನ ಪ್ರೀತಿ ಮಾಡಿದ್ರು ಅವರಿಗೆ ಇರ್ತಕ್ಕಂಥ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ತಮ್ಮ ಸುಂದರವಾದ ಸಂಸಾರವನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ ಜೊತೆಗೆ ಮಾತಿಗೆ ಮಾತು ಬಿಳುಪುಟ್ಟ ವಿಚಾರವನ್ನ ದೊಡ್ಡದಾಗಿ ಮಾಡಿ ಮನಸ್ತಾಪವನ್ನ ಬಿಡತಾರೆ ಇದರಿಂದ ತಮ್ಮ ಮತ್ತೆ ತಮ್ಮ ಸಂಗಾತಿಯ ಜೀವನವನ್ನ ನರಕದ ಕೋಪಕ್ಕೆ ತಳ್ಳಬಿಡ್ತಾರೆ ಎರಡನೇದು ಪೀಕ್ಷರದ ಹುಡುಗಿಯರು ಇವರು ಬಹಳಷ್ಟು ಒಳ್ಳೆಯವರು ಇವರು ಇದ್ರೆ ಬಹಳಷ್ಟು ಒಳ್ಳೆಯ ವಾತಾವರಣದಿಂದ ಇರುತ್ತೆ ಆದ್ರೆ ಇವರಲ್ಲಿ ಇರ್ತಕ್ಕಂಥ ಚಿಕ್ಕ ತಪ್ಪು ಕಲ್ಪನೆಯಿಂದ ತಮ್ಮ ಜೀವನವೇ ಬೇಡ ಅನ್ನುವಂತೆ ಮಾಡ್ಕೊಂಡ್ಬಿಡ್ತಾರೆ ಇವರು ಯಾರ ಮೇಲೂ ದೋಷವನ್ನ ಹಾಕೋದ್ರೆ ಆದರೆ ಅವರಲ್ಲಿ ಇರ್ತಕ್ಕಂತ ಈ ತಪ್ಪು ಕಲ್ಪನೆಯಿಂದ ತಮ್ಮ ಸುಂದರವಾದ ಸಂಸಾರವನ್ನ ಹಾಳು ಮಾಡ್ಕೊಂಬಿಡ್ತಾರೆ ಇವರಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಸ್ವಲ್ಪವೂ ಸಹ ಪ್ರಯತ್ನ ಪಡೋದಿಲ್ಲ ಅವರು ಸ್ವಲ್ಪ ಪ್ರಯತ್ನವನ್ನ ಪಟ್ಟರೆ ಸಾಕು ಅವರು ಉತ್ತಮವಾದ ಜೀವನವನ್ನ ನಡೆಸಬಹುದು ಕೊನೆಯದಾಗಿ ಎಚ್ಚಕ್ಷರದಿಂದ ಶುರುವಾಗ್ತಕ್ಕಂತ ಹುಡುಗಿಯರು ಇವರು ಬಹಳಷ್ಟು ಅದೃಷ್ಟವಂತ ಹುಡುಗಿಯರು ಇವರಿಗೆ ಸಿಕ್ತಕ್ಕಂತ ಸಂಗಾತಿ ಇವರನ್ನ ಬಹಳಷ್ಟು ಅರ್ಥ ಮಾಡ್ಕೊಳ್ತಾರೆ ಆದರೆ ಇವರಲ್ಲಿ ಇರ್ತಕ್ಕಂತ ಕೆಟ್ಟ ಕೋಪ ಇವರನ್ನ ಸಂಕಷ್ಟದ ಹಾದಿಗೆ ನೋಗ್ಬಿಡತ್ತೆ ಇವರು ಯಾರ ಮಾತನ್ನು ಸಹ ಕೇಳೋದಿಲ್ಲ ಅವರಲ್ಲಿ ಉಂಟಾದ ಚಿಕ್ಕ ಮತ್ಸರದಿಂದ ಚಿಕ್ಕ ಕೋಪದಿಂದ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ತಮ್ಮ ಸುಂದರವಾದ ಸಂಸಾರಕ್ಕೆ ತಮ್ಮ ತಪ್ಪು ನಡವಳಿಕೆಯಿಂದ ಕೆಟ್ಟ ದಾರಿಯನ್ನ ತುಳಿದು ತಮ್ಮ ಸುಂದರವಾದ ಸಂಸಾರವನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ ಆದ್ದರಿಂದ ವೀಕ್ಷಕರೇ ಯಾರೇ ಆಗ್ಲಿ ಕೋಪದ ಕೈಗೆ ಬುದ್ಧಿಯನ್ನ ನೀಡಬೇಡಿ ತಪ್ಪು ಕಲ್ಪನೆಗಳಿಗೆ ಎಡೆ ಮಾಡ್ಕೊಳ್ಬೇಡಿ ಯಾರು ಹೇಳಿದ್ರು ಅಂತ ನಿಮ್ಮ ಸಂಸಾರದ ಬಗ್ಗೆ ನಿಮ್ಮ ಸಂಗಾತಿಯ ಬಗ್ಗೆ ನೀವು ದೂಷಣೆಯನ್ನ ಮಾಡಬೇಡಿ ನಂಬಿಕೆ ಅನ್ನೋದು ಬಹಳಷ್ಟು ಮುಖ್ಯ ಆದ್ದರಿಂದ ನಿಮ್ಮ ಸಂಗಾತಿಗಳನ್ನ ನಂಬಿ ಉತ್ತಮವಾದ ಜೀವನವನ್ನ ನಡೆಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಧನ್ಯವಾದ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ